ಇದೇ ಅಕ್ಟೋಬರ್ 4ರಿಂದ ಆರಂಭವಾಗಲಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಸರಣಿಗೆ ಇದೇ ಮೊದಲ ಬಾರಿಗೆ ಕನ್ನಡದ ಕಲಿಯಾದ ಮಯಾಂಕ್ ಅಗರ್ವಾಲ್ ಆಯ್ಕೆಯಾಗಿದ್ದಾರೆ. ಇದು ತುಂಬ ಹಿಂದೆನೇ ಆಗಬೇಕಾಗಿತ್ತು. ಎಷ್ಟೋ ಮಾತುಗಳು ಕೇಳಿ ಬರ್ತಾ ಇತ್ತು, ಯಾಕೆ ಮಯಾಂಕ್ ಅಗರ್ವಾಲ್ ಅವ್ರನ್ನ ಆಯ್ಕೆ ಮಾಡಲಾಗ್ತಿಲ್ಲ ಆಯ್ಕೆ ಸಮಿತಿ ಅಂತ. ಬಟ್ ಇದೆಲ್ಲ ಗೊಂದಲದಗಳ ನಡುವೆ ಈಗ ವೆಸ್ಟ್ ಇಂಡೀಸ್ ಸರಣಿಗೆ ಮೊದಲ ಬಾರಿಗೆ ಮಯಾಂಕ್ ಅಗರ್ವಾಲ್ ಅವರು ಆಯ್ಕೆಯಾಗಿದ್ದಾರೆ. ಇದು ಸಾಮಾನ್ಯವಾಗಿ ಕನ್ನಡಿಗರಿಗೆ ಖುಷಿ ತಂದಿದೆ, ಅಷ್ಟೇ ಅಲ್ಲ ಅದರಲ್ಲೂ ಅವರ ಕೋಚ್ ಅವ್ರಿಗೆ ಸಖತ್ ಖುಷಿಯಾಗಿದೆ. ಫಸ್ಟು ಅವ್ರನ್ನೇ ಮಾತಾಡಿಸ್ಬಿಡೋಣ ಸರ್, ಹೇಳಿ ಎಷ್ಟು ಖುಷಿಯಾಗಿದೆ ಫಸ್ಟ್ ಆಫ್ ಆಲ್ ಮಯಾಂಕ್ ಅಗರ್ವಾಲ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರೋದು? ನಮಗೆ ತುಂಬ ಸಂತೋಷವಾಗಿದೆ. ಇದು ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಇದು. ಈ ಹುಡುಗ ಚಿಕ್ಕ ವಯಸ್ಸಿಂದ ನಾವು ನೋಡಿದ್ದೀವಿ, ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಯತ್ನ ಮಾಡಿ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಮೇಲಕ್ಕೆ ಬಂದಿದ್ದಾನೆ. ಇವನಿಗೆ ಮೊದಲೇ ಸೆಲೆಕ್ಟ್ ಆಗಬೇಕಿತ್ತು. ಇಂಡಿಯಾ ಅಂಡರ್ 19 ಆಡಿದಾಗಲೂ ಕೂಡ ಅವನು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟ್ 161 ಸ್ಕೋರ್ ಮಾಡಿದ ಮೇಲೆ 8 ವರ್ಷ ಅವನು ಕಾಯ್ಲಿಕ್ಕಾಯಿತು. ಅದಕ್ಕೆ ಮೊದಲೇ ಕೊಟ್ಟಿದ್ರೆ ಇಂಥಕ್ಕ ಅವನು ಇನ್ನೂ ಜಾಸ್ತಿ ಮಾಡ್ತಿದ್ದ. ಈ ವರ್ಷ ಒಂದು ಒಳ್ಳೆ ತುಂಬ ಒಳ್ಳೆ ಫಾರ್ಮ್ ನಡೀತಾ ಇದೆ, ಕರೆಕ್ಟ್ ಟೈಮಿಗೆ ಈಗ ಸಿಕ್ಕಿದೆ ಅಂತ ನಾವು ತಿಳ್ಕೊತೀವಿ. ಈಗ ಅವನಿಗೆ ನಾವು ಎಲ್ಲರೂ ಸೇರಿ ಗುಡ್ ವಿಶಸ್ ಕೊಡ್ತಾ ಇದ್ದೀವಿ ಸರ್. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಿಂದ ಮಯಾಂಕ್ ಅಗರ್ವಾಲ್ ರನ್ ಗುಡ್ಡೇನೆ ದಾಖಲೆ ಪ್ರಮಾಣದಲ್ಲೇ ಅವರು ರನ್ಗಳನ್ನು ಗಳಿಸ್ತಾ ಇದ್ರು. ಬಟ್ ಆದರೂ ಯಾಕೋ ಅವರು ಮುಂಚೆನೇ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಬೇಕಾಗಿತ್ತು ಅಂತ ನಿಮ್ಗೆ ಅನಿಸಿರ್ಲಿಲ್ವಾ? ಮತ್ತು ಯಾಕೆ ಇಷ್ಟು ತಡ ಆಗಿರ್ಬೋದು ಅನಿಸ್ತಾ ಇದೆ? ಇದು ಒಂದು ಬ್ಯಾಡ್ ಲಕ್ ಅಂತ ಹೇಳಬೇಕು, ಅವನ ದೃಷ್ಟಿ ಅಂತ ಹೇಳಬೇಕು. ಅಂದರೆ 40 ವರ್ಷದಲ್ಲಿ ನಾನಂತೂ ಯಾರು ಇಷ್ಟು ಬಂದು ಇಷ್ಟು ರನ್ ಸ್ಕೋರ್ ಮಾಡಿದ್ದು, ಇಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಇಷ್ಟು ಕನ್ಸಿಸ್ಟೆಂಟ್ ಆಗಿದ್ದಿದ್ದು ನಾವು ಯಾರೂ ನೋಡಲಿಲ್ಲ. ಇದು ಅನ್ಪ್ಯಾರಲಲ್ಡ್. ಇದು ಈ ಇಂಥ ಕ್ರಿಕೆಟರ್ಗೆ ಮುಂಚೆನೇ ಕೊಡಬೇಕಿತ್ತು, ಎಸ್ಪೆಷಲಿ ಇಂಗ್ಲೆಂಡಲ್ಲಿ. ಅವನು ಇಂಗ್ಲೆಂಡ್ ರೀಸೆಂಟಾಗಿ ಹೋದಾಗ ಇಂಡಿಯಾ ಎಗೆ ಇಂಗ್ಲೆಂಡಲ್ಲಿ ಅವನು ವೆಸ್ಟ್ ಇಂಡೀಸ್ ಮೇಲೆ ಎಲ್ಲರ ಮೇಲೆ ಸ್ಕೋರ್ ಮಾಡಿದ್ದಾನೆ. ಅವನಿಗೆ ಆ ಟೈಮ್ಗೆ ಕೊಟ್ಟಿದ್ರೆ ಇಂಗ್ಲೆಂಡಲ್ಲೂ ನಮ್ಮ ಮಾನ ಮರ್ಯಾದೆ ಉಳ್ಕೋತಿತ್ತು ಅಂತ ಅನಿಸ್ತಾ ಇದೆ ನನಗೆ. ಸರ್, ಇನ್ನೊಂದು, ಅವ್ರಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ನಿಮ್ಗೆ ಖಂಡಿತ ಕಾಲ್ ಬಂದಿರುತ್ತೆ ಮಯಾಂಕ್ ಅಗರ್ವಾಲಿಂದ. ಏನಂದ್ರು ಅವರು ತುಂಬ ಸಂತೋಷವಾಗಿದ್ದರು. ಅವರಿಗೆ ನಿನ್ನೆ ತುಂಬ ಪ್ರೆಷರ್ ಇತ್ತು, ಮಾತು ಕಮ್ಮಿ ಆಯಿತು. ಅಂದರೆ ಅವ್ರು ಏನಂದರೆ ಅವ್ರ ಫ್ಯಾಮಿಲಿ ಮತ್ತು ರೀಸೆಂಟಾಗಿ ಮದುವೆ ಆಗಿರೋದು ಮತ್ತು ಪ್ರೆಸ್ನವರು ಎಲ್ಲರೂ ಅವರಿಗೆ ಮತ್ತು ಫಸ್ಟ್ ಟೈಮ್ ಅವ್ನು ಎಷ್ಟು ವರ್ಷದಿಂದ ಪ್ರಯತ್ನ ಪಟ್ಟು ಇಲ್ಲಿ ಬಂದಿದ್ದಾನೆ, ಅದರಲ್ಲಿ ಅವ್ನು ತುಂಬ ಬ್ಯುಸಿ ಇದ್ದ ಲಾಸ್ಟ್ ಈವ್ನಿಂಗು. ಅಂದರೆ ನನಗೆ ತುಂಬ ಸಂತೋಷ ಆಯಿತು. ವಿ ಕಂಗ್ರ್ಯಾಚುಲೇಟೆಡ್ ಹೇಮ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಇನ್ನೊಂದು ಏನಂದರೆ, ಇವಾಗ ಸದ್ಯಕ್ಕೆ ಓಪನಿಂಗ್ ಸ್ಲಾಟಲ್ಲಿ ಪೃಥ್ವಿ ಶಾ, ಮಯಾಂಕ್ ಅಗರ್ವಾಲ್ ಜೊತೆಗೆ ಕೆ ಎಲ್ ರಾಹುಲ್ ಸಹ ಇದ್ದಾರೆ, 3 ಜನ ಇದ್ದಾರೆ. ಭರವಸೆ ಇದೆಯಾ ಮಯಾಂಕ್ ಡೆಬ್ಯೂ ಮಾಡ್ತಾರೆ ಮೊದಲನೇ ಟೆಸ್ಟ್ನಲ್ಲೇ ಅಂತ? ನೋಡಿ, ಯಾರಿದ್ರೂ ಸಹ ಇಂಥ ಫಾರ್ಮಲ್ಲಿ ಯಾರೂ ಇಲ್ಲ. ಈ ಫಾರ್ಮ್ ನೋಡಿ ಇವನಿಗೆ ಈಗ ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾವಾಗಲೂ 3 ಓಪ್ನರ್ ಇರ್ತಾರೆ, ಒಬ್ಬ ನಂಬರ್ 3 ಆಡ್ತಾನೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆಲ್ 3 ಕ್ಯಾನ್ ಪ್ಲೇ. ಅಗರ್ವಾಲ್, ನಿಮ್ಮ ಹತ್ರ ಕ್ರಿಕೆಟ್ ಕಲ್ತಿದ್ದು, ನೀವು ಚಿಕ್ಕ ಹುಡುಗನಿಂದ ಅವನನ್ನು ನೋಡಿದ್ದ, ಅಗರ್ವಾಲ್ ಹೇಗಿದ್ರು? ನೋಡಿ, ಯಾರು ಅವನ ಹತ್ರ ಕ್ರೆಡಿಟ್ ತೊಗೊಳಂಗಿಲ್ಲ. ನಮ್ಮ ಹತ್ರ ಕಲ್ತ ಅಂತ ಏನಿಲ್ಲ, ಸ್ಕೂಲಲ್ಲಿ ಆಡ್ತಿದ್ದ, ಚೆನ್ನಾಗಿ ಆಡ್ತಿದ್ದ. ಆ ನಂತರ ಅದು 15 ವರ್ಷ ಇರ್ಬೋದು ಅವ್ನು ನಮ್ಮ ಹತ್ರ ಬಂದಾಗ. ಅಲ್ಲಿಂದ ಅವನು ಲೋವರ್ ಡಿವಿಷನ್ ಕ್ರಿಕೆಟಿಂದ ಈಗಲೂ ಸಹ ನಮ್ಮ ಫಸ್ಟ್ ಡಿವಿಷನಲ್ಲಿ ಆಡ್ತಾ ಇದ್ದಾನೆ. ಕ್ರೆಡಿಟ್ ಯಾರಿಗೂ ಇಲ್ಲ, ಬರೀ ಮಯಾಂಕ್ ಅಗರ್ವಾಲ್ಗೆ. ಯಾಕಂದರೆ ಅವನಷ್ಟು ಹಾರ್ಡ್ ವರ್ಕ್ ಮಾಡಿದ್ದು ನಾವು ತುಂಬ ಕಡಿಮೆ ಜನರು ನೋಡಿರೋದು. ಹಾರ್ಡ್ ವರ್ಕ್ ಮಾಡಿದ್ದವರೆಲ್ಲ ಸಕ್ಸೀಡ್ ಆಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದೇ ಥರ ಮಯಾಂಕ್ ಅಗರ್ವಾಲ್ ಕೂಡ ಸಕ್ಸಸ್ ಆಗ್ತಾನೆ. ಯಾವ ಕೋಚು ಯಾರು ಅವ್ನ ಕ್ರೆಡಿಟ್ ತೊಗೊಳಂಗಿಲ್ಲ, ಅವನಿಗೆ ಮಾತ್ರ ನಾವು ಕ್ರೆಡಿಟ್ ಕೊಡಬೇಕು. ಯಾಕಂದರೆ ನಾವು ಕೋಚಸ್ಸು, ನಾವು ಅಕಾಡೆಮಿ ಅಂತ ಹೇಳಿದ್ರೆ ಎಲ್ಲರೂ ಬರಬೇಕಿತ್ತಾನೆ. ಅವನ ಯಾಕೆ ಮಾತ್ರ ಬಂದ? ಯಾಕಂದರೆ ಅವನಲ್ಲಿ ಸ್ಪೆಷಲ್ ಕ್ವಾಲಿಟಿ ಇದೆ, ಅವನಲ್ಲಿ ಇದಿದೆ, ಅವ್ನು ಮಾಡಬೇಕು ಅಂತ ಜಿದ್ದಿದೆ, ಅದರಲ್ಲಿ ಅವ್ನು ಬಂದಿದ್ದಾನೆ. ಅದಕ್ಕೆ ಕ್ರೆಡಿಟ್ ಅವನ್ನೇ ಕೊಡೋಣ. ಹೇಗೆ ವಿಶಸ್ ಹೇಳ್ತೀರಾ ಅಗರ್ವಾಲ್ಗೆ? ಮತ್ತೆ ನಿನ್ನೆ ನೈಟ್ ಕಾಲ್ ಮಾಡಿದಾಗಲೂ ನೀವು ವಿಶಸ್ ಹೇಳಿರ್ತೀರಾ, ಏನಂತ ಹೇಳಿದ್ರಿ? ನಾನು ಒಂದು 5-6 ಸಲ ಕಾಲ್ ಮಾಡಿದೆ, ಒಂದು ಫೋನ್ ಬ್ಯುಸಿ ಇತ್ತು. ಫಸ್ಟ್ ನಾನು ಗುಡ್ ವಿಶಸ್ ಅಂತ ಮೆಸೇಜ್ ಮಾಡಿದೆ, ಆಮೇಲೆ ಅವನೇ ಕಾಲ್ ಮಾಡ್ದೆ. ಅದರಲ್ಲಿ ಬೆಸ್ಟ್ ವಿಶಸ್ಸು, ಐ ವಾಂಟ್ ಟು ಸಿ ಯು ಸಕ್ಸೀಡ್, ಐ ವಾಂಟ್ ಯು ಟು ಬಿ ಟಾಪ್ ಆಫ್ ದ ವರ್ಲ್ಡ್ ಅಂತ ಮಾತ್ರ ಹೇಳಿದ್ದೀವಿ. ಓಕೆ ಸರ್, ಖಂಡಿತ ನಿಮಗೂ ಖುಷಿಯಾಗಿರುತ್ತೆ. ಇದು ಮಯಾಂಕ್ ಅಗರ್ವಾಲ್ ಅವರ ಕೋಚ್ ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ಅಮಿತ್, ಸುವರ್ಣ ನ್ಯೂಸ್.